ನಾವಿವತ್ತು ರುಚಿ ರುಚಿಯಾಗಿರೋ ಸೋಯಾಬೀನ್ ಪಲಾವ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀವಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ಜಸ್ಮಿತಾ. ವೆಲ್ಕಮ್ ಬ್ಯಾಕ್ ಟು ಮಡಿಕೆ ಗಾರ್ಸ್ ಕಿಚನ್. ಮೊದಲಿಗೆ ನಾನು ಸೋಯಾಬೀನ್ನ ನೆನೆಯಕ್ಕೆ ಹಾಕ್ಕೊಂಡಿದ್ದೀನಿ. ನೆನೆಯಕ್ಕೆ ಹಾಕ್ಕೊಳ್ಳುವಾಗಲೇ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ನೆನೆಯಕ್ಕೆ ಹಾಕ್ಕೊಂಡಿದ್ದೀನಿ. ಇದರಿಂದ ನಮಗೆ ಸೋಯಾಬೀನ್ ಪಲಾವ್ನಲ್ಲಿ ಚಪ್ಪೆ ಚಪ್ಪೆ ಅನ್ಸಲ್ಲ. ಅದಕ್ಕೋಸ್ಕರ ನೀವು ಸ್ವಲ್ಪ ಖಾರದ ಪುಡಿ ಬೇಕಾದರೂ ಸೇರಿಸ್ಕೊಳ್ಬೋದು. ನಾನು ಫ್ಲೇವರ್ ಚೆನ್ನಾಗಿರಲಿ ಅಂತ ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊಂಡಿರೋದು. ಸೋಯಾಬೀನ್ ನಮಗೆ ಅಟ್ಲೀಸ್ಟ್ 1-2 ಗಂಟೆಗಳ ಕಾಲ ನೆನಲೇಬೇಕು. ಇವಾಗ ಮಸಾಲೆ ಕಡೀಲಿಕ್ಕೆ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಪುದೀನ, ಒಂದು 1/10 ಬೆಳ್ಳುಳ್ಳಿ, ಒಂದು ಸಣ್ಣ ಪೀಸ್ ಶುಂಠಿ, 2 ಲವಂಗ ಮತ್ತು ಸಣ್ಣ ಚಕ್ಕೆ ತಗೊಂಡಿದ್ದೀನಿ. ಇದೆಲ್ಲವನ್ನು ಸಹ ನಾವಿವಾಗ ಪೇಸ್ಟ್ ಮಾಡ್ಕೊಳ್ಬೇಕು. ಜೊತೆಗೆ ನಾನಿಲ್ಲಿ ಒಂದು ಕಡೆ ಬಟಾಣಿಯನ್ನು ನೆನೆಯಕ್ಕೆ ಹಾಕ್ಕೊಂಡಿದ್ದೀನಿ. ಯೂಶ್ವಲಿ ಏನಂದರೆ ಇದನ್ನ ನಾನು ಬೆಳಿಗ್ಗೆ ತಿಂಡಿಗೆ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ರಾತ್ರಿನೇ ಈ ರೀತಿ ಮಸಾಲೆ ರುಬ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಕೊಂಡೆ. ನಮಗೆ ಬೆಳಿಗ್ಗೆ ಮಾಡಲಿಕ್ಕೆ ತುಂಬ ಸುಲಭ ಆಗ್ತದೆ. ಇವಾಗ ನಾನು 1 ಕಪ್ಪಷ್ಟು ಬೀನ್ಸ್ ಮತ್ತು 1/2 ಕಪ್ಪಷ್ಟು ಕ್ಯಾರೆಟ್ನ ತಗೊಂಡಿದ್ದೀನಿ. ನಾನು ಹೇಳ್ದಾಗೆ ಇದನ್ನ ಕೂಡ ನಾನು ಹಿಂದಿನ ದಿನವೇ ಕಟ್ ಮಾಡಿ ಒಂದು ಸಲ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀರು ಹಾಕಿ ಒಂದು ಕುದಿ ಬರೆಸಿ ಇಟ್ಕೊಳ್ತೀನಿ. ಆವಾಗ ನಮಗೆ ನಾಳೆಗೆ ತುಂಬ ಈಸಿ ಆಗ್ತದೆ ಅಂತ ಮಾಡ್ಕೊಳ್ತಾ ಇರೋದಷ್ಟೇ. ನೀವು ಬೇಕಾದರೆ ವೆಜಿಟೇಬಲ್ಸ್ನ ಕಟ್ ಮಾಡಿ ಫ್ರಿಡ್ಜ್ನಲ್ಲಿ ಕೂಡ ಇಟ್ಕೊಳ್ಬೋದು. ಈ ರೀತಿ ಎಲ್ಲವನ್ನು ಸಹ ಮಾಡಿ ಇಟ್ಕೊಂಡ್ರೆ ನಮಗೆ ಬೇಗನೆ ಆಗೋಗುತ್ತೆ. ಪಲಾವ್ ಮಾಡಲಿಕ್ಕೆ ಒಂದು 10-15 ಟೈಮ್ ಇದ್ದರೆ ಸಾಕು. ಇವಾಗ ನೋಡಿ, ಪಲಾವ್ ಮಾಡಲಿಕ್ಕೆ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕಾಯ್ಲಿಕ್ಕೆ ಇಟ್ಟಿದ್ದೆ. ಅದಕ್ಕೀಗ ಒಂದು ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ 2 ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೆ ಹುರ್ಕೊಂಡ್ಬಿಟ್ಟು ನಾವು ರುಬ್ಬಿ ಇಟ್ಕೊಂಡಿರುವಂತಹ ಮಸಾಲೆ ಹಾಕಿ ಹಸಿವಾಸನೆ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿಮೆಣಸು ಬದಲು ನೀವು ಕೆಂಪು ಮೆಣಸು ಕೂಡ ಯೂಸ್ ಮಾಡಿಕೊಂಡು ಮಾಡ್ಬೋದು. ಹಾಗೆ ಮಾಡುವಾಗ ಸ್ವಲ್ಪ ಸಂಬಾರ ಮತ್ತು ಜೀರಿಗೆ ಹಾಕ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಇದ್ರ ಜೊತೆಗೇ ನೆನೆಸಿ ಇಟ್ಕೊಂಡಿರುವಂತಹ ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಕುದಿ ಬರೆಸಿ ಇಟ್ಕೊಂಡಿರುವಂತಹ ಬೀನ್ಸ್ ಮತ್ತು ಕ್ಯಾರೆಟ್, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೆನೆಸಿ ಇಟ್ಕೊಂಡಿರುವಂತಹ ಸೋಯಾಬೀನ್ನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಇದ್ರ ಜೊತೆಗೇ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಅಕ್ಕಿಗೆ 2 ಕಪ್ ನೀರಿನ ಅಳತೆಯಲ್ಲಿ ನೀರು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 3 ವಿಷಲ್ ತೆಗೆದ್ರೆ ನಮಗೆ ಸೋಯಾಬೀನ್ ಪಲಾವ್ ರೆಡಿ ಆಗ್ತದೆ. ನಿಮಗೆ ರೈಸ್ ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ 1 ಲೋಟದಷ್ಟು ಎಕ್ಸ್ಟ್ರಾ ನೀರು ಹಾಕ್ಕೊಂಡ್ರೆ ನಿಮಗೆ ರೈಸ್ ಇನ್ನೂ ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಈ ಅಳತೆಯಲ್ಲಿ ಮಾಡಿಕೊಂಡ್ರೆ ನೋಡಿ, ಪಲಾವು ಕರೆಕ್ಟಾಗಿ ಬಂದಿದೆ. ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಕೂಡ ಹಾಕ್ಕೊಂಡು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗಾದರೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು.